2011ರಲ್ಲಿ ಏನೆಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮೂಲಕ ಇದನ್ನು ಸಂಪೂರ್ಣವಾಗಿ ಏನು ತನಿಖೆ ಆಗಬೇಕು, ನ್ಯಾಷನಲ್ ಎರಡು ಕೇಸಿನ ಸಂಪೂರ್ಣ ತನಿಖೆ ಆಗಬೇಕು ಅಂತ ಆಜ್ಞೆ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವ ಸರ್ಕಾರ ಅಧಿಕಾರದಲ್ಲಿರ್ತದೆ, ಯಾವ ರೀತಿ ಇಲ್ಲಿ ಏನೊಂದು ಇವರ ವಿರುದ್ಧ ಪಿತೂರಿ ಮಾಡ್ತಿದ್ದೀವಿ, ಅಧಿಕಾರ ದುರ್ಬಳಕೆ ಆಗ್ತಿದೆ ಅನ್ನೋಂಥ ಪ್ರಶ್ನೆ ಎಲ್ಲಿ ಉದ್ಭವ ಆಗುತ್ತೆ? 2011ರಲ್ಲಿ ಈ ಕೇಸನ್ನು ವಿಚಾರಣೆಯನ್ನು ಮಾಡಲಿಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ಗೆ 2011ರಲ್ಲೇ ಹಸ್ತಾಂತರ ಆಗುವಂಥದ್ದಾಗುತ್ತೆ, ಆಗಲೇ ತನಿಖೆಯನ್ನು ವಹಿಸ್ಕೊಳ್ಳುವಂಥದ್ದಾಗುತ್ತೆ. ಹಾಗಾಗಿ ಇವತ್ತೇನು ಇವರು ಆಪಾದನೆಯನ್ನು ಮಾಡ್ತಿದ್ದಾರೆ, ಸಂಪೂರ್ಣವಾಗಿ ನಿರಾಧಾರವಾಗಿ ಯಾವ ಒಂದು ಆಧಾರವಿಲ್ಲದೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಮತ್ತು ಈಗಿನ ಕೇಂದ್ರ ಸರ್ಕಾರದ ಮೇಲೆ ಏನು ಆಪಾದನೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಇದು ಸಂಪೂರ್ಣವಾಗಿ ನಿರಾಧಾರವಾಗಿದೆ. ಇವರು ಮಾಡಿರುವಂಥ ಒಂದು ತಪ್ಪನ್ನು ಯಾವ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿರುವಂಥದ್ದು, ಈ ಆಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಮಾಡಿರುವಂಥ ಈ ಪ್ರಯತ್ನವನ್ನು ಸಂಪೂರ್ಣವಾಗಿ ಬಯಲಿಗೆ ಬಂದಿರುವಂಥದ್ದು. ಈ ವಿಚಾರದಲ್ಲಿ ಇವತ್ತು ತನಿಖೆ ಆಗ್ತಿರೋದಕ್ಕೆ ಇವರು ಸಹಕಾರವನ್ನು ಕೊಡಬೇಕಿತ್ತು, ಸಹಕಾರ ಕೊಟ್ಟು ಸತ್ಯಾಸತ್ಯತೆಯನ್ನು ಹೊರಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಿತ್ತು. ಇವತ್ತು ಈ ದೇಶದಲ್ಲಿ ಹಲವಾರು ವರ್ಷ 60 ವರ್ಷಕ್ಕಿಂತ ಹೆಚ್ಚಿನ ಕಾಲ ಈ ದೇಶದ ಆಡಳಿತವನ್ನು ಮಾಡಿರುವಂಥದ್ದು, ಈ ದೇಶದಲ್ಲಿ ಹಲವಾರು ಸಂಸ್ಥೆಗಳನ್ನು ಹುಟ್ಟಾಕಿರುವಂಥದ್ದು, ಇವತ್ತು ಈ ಸಂಸ್ಥೆಗೆ ಸ್ವಾಯತ್ತತೆ ಇರುವಂಥ ಸಂಸ್ಥೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ಗೆ ಸ್ವಾಯತ್ತತೆ ಅಂತ ಇರೋದು, ಮತ್ತು ಎಲ್ಲ ರೀತಿಯಾದಂಥ ಕಾನೂನಿನ ಮತ್ತು ಜನಪ್ರತಿನಿಧಿಗಳಾಗಿ ಕೆಲಸವನ್ನು ಮಾಡಿರುವಂಥದ್ದು. ಇಂಥ ಜನಪ್ರತಿನಿಧಿಗಳು, ರಾಷ್ಟ್ರೀಯ ಪಕ್ಷಗಳು, ರಾಜಕೀಯ ಪಕ್ಷಗಳು ಹಲವಾರು ಸ್ಥಾನಮಾನವನ್ನು ಅಲಂಕರಿಸಿರೋರೆ ಈ ರೀತಿ ನಡ್ಕೊಳ್ಳುವಂಥದ್ದು ಮಾಡಿದಾಗ ಯಾವ ರೀತಿ ಇವರಿಗೆ ಗೊಂದಲ ಇದೆ, ಯಾವ ಒಂದು ಸ್ಪಷ್ಟತೆ ಇಲ್ಲದೆ, ಯಾವ ಒಂದು ಕಾನೂನಿಗೆ ಗೌರವ ಇಲ್ಲದೆ ಕಾರ್ಯವನ್ನು ನಿರ್ವಹಿಸ್ತಿರುವಂಥವ್ರು ಯಾವ ರೀತಿ ಇವರು ಜನಪರವಾಗಿರ್ತಾರೆ, ಮತ್ತು ಈ ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಭ್ರಷ್ಟಾಚಾರದ ಪಕ್ಷ, ಅವ್ರಿಗೆ ಭ್ರಷ್ಟಾಚಾರ ಅನ್ನೋಂಥದ್ದು, ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ, ಅವರ ಒಂದು ಡಿಕ್ಷನರಿನಲ್ಲಿ ನೀವು ನೋಡಿ ಎಲ್ಲೂ ಒಂದು ನೈತಿಕತೆ, ಪ್ರಾಮಾಣಿಕತೆ, ರಾಷ್ಟ್ರೀಯತೆ, ದೇಶಪ್ರೇಮ ಎಲ್ಲೂ ಕಾಣುವಂಥ ಪ್ರಶ್ನೆಯೇ ಇಲ್ಲ. ಜನಪರವಾಗಿರಬೇಕು, ಜನರ ಕಾಳಜಿ ವಹಿಸಬೇಕು, ಇದು ಯಾವುದೂ ಇಲ್ಲ. ಇವತ್ತು ಅವ್ರನ್ನ ಸಮನ್ಸ್ ಕೊಟ್ಟಿದ್ದರೆ, ಹೋಗಿ ಸಮನ್ಸ್ ಕೊಟ್ಟಿದ್ದಾಗ ಹೋಗಲ್ಲಿ ಅಪಿಯರ್ ಆಗಿ ಏನು ಸತ್ಯಾಸತ್ಯತೆಯನ್ನು ಹೇಳುವಂಥದ್ದು ತಿಳಿಸುವಂಥ ಪ್ರಯತ್ನ ಮಾಡಬೇಕಿತ್ತು. ಅದು ಬಿಟ್ಟು ಇವತ್ತು ಬೀದಿಗಳಲ್ಲಿ ಇಳಿದು ಇವತ್ತು ದೇಶದಲ್ಲಿ ಏನು ಸಂದೇಶ ಕೊಡಲಿಕ್ಕೆ ಕೊಟ್ಟಿದ್ದಾರೆ, ನಾವು ಭ್ರಷ್ಟಾಚಾರ ಮಾಡ್ತಾ ಇರ್ತೀವಿ, ನಾವು ತಪ್ಪನ್ನು ಮಾಡ್ತಿರ್ತೀವಿ, ನಮಗೇನೂ ಆಗಬಾರ್ದು, ನಮ್ಮನ್ನು ಪ್ರಶ್ನೆನೇ ಮಾಡಬಾರ್ದು, ನಮಗೆ ಕಾನೂನಿಲ್ಲ, ನಾವು ಕಾನೂನಿಗಿಂತ ದೊಡ್ಡವರು, ನಮ್ಗೆ ಯಾರು ಕಾನೂನನ್ನ ಪ್ರಶ್ನೆನೇ ಮಾಡಬಾರ್ದು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಕೊಟ್ಟಿರುವಂಥ ಇಂಥ ಪಕ್ಷ, ಜನವಿರೋಧಿವಾಗಿರುವಂಥ ಪಕ್ಷ, ದೇಶ ವಿರೋಧಿವಾಗಿರುವಂಥ ಈ ಪಕ್ಷ ಎಷ್ಟು ಮಟ್ಟಿಗೆ ಸೂಕ್ತವಾಗಿದೆ ನಮ್ಮ ಸಮಾಜಕ್ಕೆ? ಯಾವ ಒಂದು ಪ್ರಜಾಪ್ರಭುತ್ವದ ಒಂದು ಆಶಯ ಗೊತ್ತಿಲ್ಲ, ಒಂದು ಸಂಸ್ಥೆಗಳ ಗೌರವಿಸುವಂಥದ್ದಿಲ್ಲ, ಯಾವ ಒಂದು ಸಂಸ್ಥೆಗೆ ಸ್ವಾಯತ್ತತೆ ಇದೆಯೋ ಅದನ್ನು ಗೌರವಿಸುವ ಪ್ರಶ್ನೆ ಇಲ್ಲ, ಎಲ್ಲರ ಮೇಲೂ ಮಸಿ ಬಳಿಯುವಂಥದ್ದು,